जय गुरुदेव मक्कले इवर यार अंत गोत्ता निमगे गोत्ता परिचय इदे अल्ल हेळि मत्ते प य मत्ते उ अल्वा ई मूवरु इवत्तु याके इल्लि बंदिद्दारे अवरु निम्म जोते स्नेह बेळेसोदक्के बंदिद्दारे अंद्रे निम्म जोते फ्रेंड्स आगोदक्के ಬಂದಿದ್ದಾರೆ ಇವರು ಮೂರೇ ಬರಲಿಲ್ಲ ಮೂರೇ ಬರಲಿಲ್ಲ ಇನ್ನು ಮೂವರನ್ನ ಕರ್ಕೊಂಡು ಬಂದಿದ್ದಾರೆ ಅವರು ಯಾರ್ಯಾರು ಡ ಟ ಮತ್ತೆ ಚ ಅಲ್ವಾ ಈ ಮೂವರ ಸ್ನೇಹಿತರು ಈ ಮೂವರು ಇವರೆಲ್ಲ ಸೇರಿ ನಿಮ್ಮ ಜೊತೆ ಸ್ನೇಹ ಬೆಳೆಸೋದಕ್ಕೆ ಬಂದಿದ್ದಾರೆ ಇವತ್ತು ಆಗ್ತೀರಾ ಫ್ರೆಂಡ್ ಆಗ್ತೀರಾ ಇವರ ಜೊತೆಗೆ ಆಗ್ತೀರಲ್ಲ ವೆರಿ ಗುಡ್ ಮತ್ತೆ ಅವರೇನು ಮಾಡಿದ್ದಾರೆ ಇವತ್ತು ನಿಮಗೆ ಅಂತ ಒಂದು ಹೊಸ ಕಥೆಯನ್ನು ತೋರಿಸೋಕ್ಕೆ ತಗೊಂಡು ಬಂದಿದ್ದಾರೆ ಆದರೆ ಆ ಕಥೆಯಲ್ಲಿ ಅವರೆಲ್ಲ ಇರ್ತಾರೆ ನೀವು ಅವರನ್ನು ಪ್ರತಿಯೊಂದು ಸಂದರ್ಭದಲ್ಲೂ ಗುರುತಿಸಬೇಕು ಅವರೆಲ್ಲಿದ್ದಾರೆ ಪ ಯ ಉ ಡ ಟ ಚ ಇವರೆಲ್ಲ ಎಲ್ಲೆಲ್ಲಿದ್ದಾರೆ ಅವ್ರು ಕಂಡ ತಕ್ಷಣ ನೀವು ಅವ್ರ ಹೆಸರು ಹೇಳಿ ಗುರುತಿಸಬೇಕು ಆಯಿತಾ ಇದು ಅವರ ಕಂಡೀಷನ್ ಮತ್ತೆ ಯಾಕೆ ತಡ ಹೋಗೋಣ ಕಥೆ ಕೇಳೋಣ ಮಕ್ಕಳೇ ಹಿಂದಿನ ಕ್ಲಾಸಲ್ಲಿ ನೀವು ಏನೇನು ಕಲ್ತ್ರಿ ಅನ್ನೋದನ್ನು ಈ ನಿಮ್ಮ ಸ್ನೇಹಿತರು ನಿಮಗೆ ಜ್ಞಾಪಿಸ್ತಾರೆ ತೋರಿಸ್ತಾರೆ ಮಕ್ಕಳೇ ಇಲ್ಲಿ ಏನೇನು ಕಾಣಿಸ್ತಾ ಇದೆ ನಿಮಗೆ ಇಲ್ಲಿ ಪಟ ಅಂದರೆ ಗಾಳಿಪಟ ಕಾಣಿಸ್ತಾ ಇದೆ ಒಂದು ಪಕ್ಷಿ ಕಾಣಿಸ್ತಾ ಇದೆ ಇನ್ನೊಂದು ಫೋಟೋ ಕಾಣಿಸ್ತಾ ಇದೆ ಅಲ್ವಾ ಫೋಟೋ ಇದು ಫೋಟೋ ಫೋಟೋಗೂ ಕೂಡ ನಾವೇನಂತೀವಿ ಪಟ ಅಂತಲೇ ಅಂತೀವಿ ಇವೆಲ್ಲವೂ ಯಾವ ಅಕ್ಷರದಿಂದ ಶುರುವಾಗಿದೆ ಇವೆಲ್ಲವೂ ಪದಿಂದ ಶುರುವಾಗಿದೆ ಪವನ್ನು ಹೇಗೆ ಬರಿತೀವಿ ಪವನ್ನು ಬರೆಯೋದು ನೀವೆಲ್ಲ ಕಲ್ತ್ಕೊಂಡಿದ್ದೀರಾ ಆಗಲೇ ಅಲ್ವಾ ಇದಾದ ಮೇಲೆ ಮುಂದಿನ ಪದ ಯಮ ಮತ್ತು ಯಂತ್ರ ಇವೆರಡೂ ಪ್ರಾರಂಭವಾಗುವುದು ಯ ಎನ್ನುವ ಅಕ್ಷರದಿಂದ ಅಲ್ವಾ ಇದು ಯವನ್ನು ಕೂಡ ನಾವು ಬರೆಯೋಕ್ಕೆ ಕಲ್ತ್ಕೊಂಡಿದ್ದೀವಿ ಇನ್ನು ಮುಂದಿನ ಚಿತ್ರ ಬರ್ತಾ ಇದೆ ಉಡ ಉರಗ ಉದಯ ಮತ್ತು ಉರ ಇದು ಏನು ಉ ಇವೆಲ್ಲವೂ ಊದಿಂದ ಪ್ರಾರಂಭವಾಗುವುದರಿಂದ ಇದು ಹೂವನ್ನು ಕೂಡ ನಾವು ಬರೆಯೋದನ್ನು ಕಲ್ತ್ಕೊಂಡಿದ್ದೀವಿ ಅಲ್ವಾ ಈಗ ಮಕ್ಕಳೇ ಹೊಸ ಅಕ್ಷರ ಕಲಿಯೋಣ ಇದು ಏನು ಇದು ಕಾಣಿಸ್ತಾ ಇದೆಯಲ್ಲ ಈ ಚಿತ್ರದಲ್ಲಿ ಕಾಣಿಸ್ತಾ ಇರೋದು ಏನು ಇದನ್ನು ಡಮರು ಅಂತ ಹೇಳ್ತೀವಿ ಇದನ್ನು ಎಲ್ಲಾದರೂ ನೋಡಿ ಜ್ಞಾಪಕ ಇದೆಯಾ ನಿಮಗೆ ಹೌದು ಇದು ಶಿವನ ಕೈಯಲ್ಲಿದೆ ನೋಡಿ ಶಿವನ ಒಂದು ಕೈಯಲ್ಲಿ ತ್ರಿಶೂಲ ಇನ್ನೊಂದು ಕೈಯಲ್ಲಿ ಡಮರು ಇದೆ ಇದನ್ನು ಬಡಿದಾಗ ಡಮ ಡಮ ಎನ್ನುವ ಶಬ್ದ ಬರುತ್ತೆ ಇದನ್ನು ಬಡಿದಾಗ ಡಮರನ್ನು ಬಡಿದಾಗ ಡಮ ಡಮ ಎನ್ನುವ ಶಬ್ದ ಬರುತ್ತೆ ಇದು ಡದಿಂದ ಶುರುವಾಗುವ ಪದ ಆದ್ದರಿಂದ ಇದು ಡ ಎನ್ನುವ ಅಕ್ಷರ ಡ ಡವನ್ನು ಹೇಗೆ ಬರಿತೀವಿ ಇದು ಡ ನೋಡಿ ಮಕ್ಕಳೇ ಇದು ಡ ಇಲ್ಲಿ ನಿಮ್ಮ ಹೊಸ ಸ್ನೇಹಿತ ಇದ್ದಾನೆ ಅಲ್ವಾ ಡ ಈಗ ಟದಿಂದ ಶುರುವಾಗುವ ಪದಗಳನ್ನು ನೋಡೋಣ ನೋಡಿ ಇಲ್ಲೇನೋ ಕಾಣಿಸ್ತಾ ಇದೆ ಏನಿದು ಇದು ನೀರಹನಿ ಬೀಳ್ತಾ ಇದೆಯಲ್ಲ ನೀರಹನಿ ಹೇಗೆ ಬೀಳುತ್ತೆ ಬೀಳುವಾಗ ಹೇಗೆ ಶಬ್ದ ಬರುತ್ತೆ ಹೇಳ್ತೀರಾ ಟಪ್ 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 ಅಂತ ಶಬ್ದ ಬರುತ್ತಲ್ವಾ ಟಪ ಟಪ ಅಂತ ಅದು ಟಪ ಟಪ ಇನ್ನೊಂದು ಚಿತ್ರ ಇದೆ ಇಲ್ಲಿ ನೋಡಿ ಇದು ಏನು ಅಂತ ಗೊತ್ತಾ ನಿಮಗೆ ಇದು ಟಗರು ಇದನ್ನು ರ್ಯಾಮ್ ಅಂತ ಹೇಳ್ತೀವಿ ಇದು ಆಡು ಅಥವಾ ಮೇಕೆಯ ಜಾತಿಗೆ ಸೇರಿದ ಒಂದು ಪ್ರಾಣಿ ಇದು ಟಗರು ಟಪ ಟಪ ಮತ್ತು ಟಗರು ಎರಡೂ ಶುರುವಾಗುವುದು ಟ ಎನ್ನುವ ಅಕ್ಷರದಿಂದ ಅಲ್ವಾ ಇಲ್ಲಿದೆ ನಿಮ್ಮ ಟ ನೋಡಿ ಇದು ನಿಮ್ಮ ಇನ್ನೊಬ್ಬ ಹೊಸ ಸ್ನೇಹಿತ ಅಲ್ವಾ ಟವನ್ನು ಹೇಗೆ ಬರಿತೀವಿ ನೋಡ್ಕೊಳ್ಳಿ ಇದು ಟವನ್ನು ಬರೆಯುವ ವಿಧಾನ ಈಗ ನಿಮ್ಮ ಮುಂದಿನ ಚಿತ್ರ ಬರ್ತಾ ಇದೆ
ಇದೇನು ಇದು ಎಲ್ಲರಿಗೂ ಗೊತ್ತು ಇದು ಸ್ಪೂನ್ ಇದಕ್ಕೆ ಏನಂತೀವಿ ಚಮಚ ಕನ್ನಡದಲ್ಲಿ ಇದಕ್ಕೆ ಚಮಚ ಅಂತ ಹೇಳ್ತೀವಿ ಇದನ್ನು ನೋಡಿ ಇದನ್ನು ನೀವೆಲ್ಲಾದರೂ ನೋಡಿದ್ದು ನೆನಪಿದೆಯಾ ನಿಮಗೆ ಜ್ಞಾಪಕ ಇದೆಯಾ ಮಕ್ಕಳೇ ಇದು ಚರಕ ಅಂತ ನಾವು ಧರಿಸ್ತೀವಲ್ಲ ಹತ್ತಿಯ ಬಟ್ಟೆ ಅಂದರೆ ಕಾಟನ್ ಬಟ್ಟೆಗಳನ್ನು ಆ ಹತ್ತಿಯ ಬಟ್ಟೆಗೆ ದಾರವನ್ನು ಹಿಂದಿನ ಕಾಲದಲ್ಲಿ ತುಂಬ ಹಳೆಯ ಕಾಲದಲ್ಲಿ ಈ ಚರಕದಿಂದಲೇ ತಯಾರಿಸ್ತಾ ಇದ್ದರು ಆಗ ಇವತ್ತಿನ ಮಷಿನ್ನು ಯಂತ್ರಗಳು ಆ ಥರ ಇರಲಿಲ್ಲ ಈ ಚರಕದಿಂದನೇ ಹತ್ತಿಯ ನೂಲುಗಳನ್ನು ತೆಗಿತಾ ಇದ್ದರು ಅದರಿಂದ ಬಟ್ಟೆಯನ್ನು ಉಡುಪನ್ನು ಸಿದ್ಧ ಮಾಡ್ತಾ ಇದ್ದರು ಇದು ಚರಕ ಚ ಚಮಚ ಚ ಚರಕ ಚದಿಂದ ಇನ್ನೂ ಒಂದು ಪದ ಇದೆ ಮಕ್ಕಳೇ ನೋಡಿ ಇದೇನಂತ ಎಲ್ಲರಿಗೂ ಗೊತ್ತು ಅಲ್ವಾ ಆಸೆ ಆಯ್ತಾ ತಿನ್ನೋಕ್ಕೆ ಇದು ಚಕ್ಲಿ ಅಥವಾ ಚಕ್ಕುಲಿ ಇದರ ಜೊತೆ ಇನ್ನೂ ಒಂದು ಪದ ಇದೆ ಚಟ್ನಿ ಚಟ್ನಿ ಕೂಡ ಚನೇ ಅಲ್ವಾ ಹೌದಲ್ಲ ಚವನ್ನು ಹೇಗೆ ಬರಿತೀವಿ ಇದು ನಿಮ್ಮ ಚ ಹೊಸ ಸ್ನೇಹಿತೆ ಅಲ್ವಾ ಚ ಈಗ ನಾವು ಒಟ್ಟು ಎಷ್ಟಕ್ಷರಗಳನ್ನು ಕಲ್ತ್ವಿ ಪ ಓದಿ ಮಕ್ಕಳೇ ಯ ಉ ಡ ಟ ಮತ್ತು ಚ ಇವರು ನಿಮ್ಮ ಹೊಸ ಸ್ನೇಹಿತರು ಇವರು ಇಲ್ಲಿ ಬಂದಿರೋದು ಏನಕ್ಕೆ ನಿಮಗೆ ಕಥೆಯನ್ನು ತೋರಿಸೋಕೆ ಆದರೆ ಇವ್ರದ್ದು ಒಂದು ಕಂಡೀಷನ್ ಏನಂತೆ ನೀವು ಬೇಗ ಬೇಗ ಎಲ್ಲನೂ ಎಲ್ಲ ಅಕ್ಷರಗಳನ್ನು ಬೇಗ ಬೇಗ ಬರೆದು ವಾಪಸ್ ಬರಬೇಕು ಅನ್ನೋದು ಅವರ ಕಂಡೀಷನ್ ಹೋಗೋಣ ಬೇಗ ಬರೆದ್ಬಿಟ್ಟು ಬಂದುಬಿಡೋಣ ರೆಡಿ ಇದ್ದೀರಲ್ಲ ಮಕ್ಕಳೇ ಶುರು ಮಾಡೋಣ ಮೊದಲಿಗೆ ದಿನಾಂಕವನ್ನು ಬರೆಯಿರಿ 28 28 ಜುಲೈ 2020 ಮೊದಲಿಗೆ ಡವನ್ನು ಬರೆಯೋಣ ಡ ಮಕ್ಕಳೇ ಡವನ್ನು ಬರೆದಿದ್ದ ರೀತಿಯೇ ಬರಿತೀವಿ ಡ ಕೂಡ ಶುರು ಮಾಡೋದು ಅದೇ ಥರನೇ ಡ ಬರಿತೀವಲ್ಲ ಇದೇ ಥರ ಹೀಗೆ ಬರೆದು ಮೇಲೆ ಹೋಗಿ ಇಲ್ಲೊಂದು ಸುಳಿ ಥರ ಗಂಟು ಥರ ಹೀಗೆ ಮಾಡಿ ಅದಕ್ಕೊಂದು ತಲೆ ಕಟ್ಟು ಡ ಇದು ಡ ಈಗ ಟ ಟ ಕೂಡ ಡ ಥರನೇ ಬರಿತೀವಿ ನೋಡಿ ಮೊದಲು ಮೇಲ್ಗಡೆ ಗೆರೆಯಿಂದ ಶುರು ಮಾಡ್ತೀವಿ ಹೀಗೆ ಮಾಡಿ ಇಲ್ಲೊಂದು ಈ ಥರ ಗಂಟು ಥರ ಮಾಡಿ ಹೀಗೆ ಕೆಳಗಡೆ ಇಲ್ಲೂ ಕೂಡ ಒಂದು ಮಾಡಿ ಮತ್ತೆ ಇಲ್ಲೂ ಒಂದು ಈ ಥರ ಟ ಚ ಚವನ್ನು ಮಕ್ಕಳೇ ಜ ಥರನೇ ಬರೆಯೋಕ್ಕೆ ಶುರು ಮಾಡ್ತೀವಿ ಶುರು ಮಾಡುವಾಗ ಅದೇ ಥರ ಇರುತ್ತೆ ಇಲ್ಲಿಂದ ಹೀಗೆ ಜ ಬರಿತೀವಲ್ಲ ಅದೇ ಥರ ಇಲ್ಲಿಗೆ ಬಂದು ನಿಲ್ಲಿ ಆಮೇಲೆ ಇಲ್ಲೊಂದು ಸ್ಲಿಪ್ಪಿಂಗ್ ಲೈನ್ ಮತ್ತೊಂದು ಸ್ಟ್ಯಾಂಡಿಂಗ್ ಲೈನ್ ಮತ್ತು ಒಂದು ತಲೆಕಟ್ಟು ಚ ಇದು ಚ ಇನ್ನೊಮ್ಮೆ ಡ ಬರೆಯೋಣ ಡನ್ನು ಹೇಗೆ ಬರಿತೀವಿ ದ ಥರನೇ ಬರಿತೀವಿ ಶುರು ಮಾಡುವಾಗ ಇದು ಹೀಗೆ ಮಾಡಿ ಇಲ್ಲೊಂದು ಗಂಟು ಥರ ಮಾಡಿ ಹೀಗೆ ಇದಕ್ಕೊಂದು ತಲೆಕಟ್ಟು ಡ ಇದು ಟ ಟವನ್ನು ಮೇಲ್ಗಡೆ ಗೆರೆಯಿಂದ ಶುರು ಮಾಡಿ ಹೀಗೆ ಇಲ್ಲೊಂದು ಗಂಟು ಥರ ಮಾಡಿ ಹೀಗೆ ಮತ್ತು ಇನ್ನೊಂದು ಮತ್ತೊಂದು ಈ ಟ ಮತ್ತು ಚ ಚ ಅಷ್ಟೇ ಜ ಥರನೇ ಬರೆದು ಆಮೇಲೆ ಒಂದು ಸ್ಲಿಪ್ಪಿಂಗ್ ಲೈನ್ ಸ್ಟ್ಯಾಂಡಿಂಗ್ ಲೈನ್ ಮತ್ತು ತಲೆಕಟ್ಟು ಡ ಟ ಚ ಮತ್ತೊಂದು ಸರ್ತಿ ಡ ಬರೆಯೋಣ ಡ ಟ ನಿಧಾನಕ್ಕೆ ಬರೀರಿ ನೀಟಾಗಿ ನೋಡಿಕೊಂಡು ಬರೀರಿ ಹೇಗೆ ಬರಿಬೇಕು ಅಂತ ನೋಡಿಕೊಂಡು ನೀಟಾಗಿ ಬರಿಬೇಕು ಈಗ ಚ ಚ ಚ ಇನ್ನೊಮ್ಮೆ ಡ ಡ ನೀವು ಬರೆಯುವಾಗ ಯಾವ ಅಕ್ಷರ ಬರೀತೀರ ಅಂತ ಅದನ್ನು ಹೇಳಿಕೊಂಡು ಬರಿಬೇಕು ಆಯಿತಾ ಈಗ ಟ ಟ
ಹೀಗೆ ಹೇಳ್ತಾ ಹೇಳ್ತಾ ಬರೆದ್ರೆ ನಿಮಗೆ ಜ್ಞಾಪಕ ಇರುತ್ತೆ ಯಾವ ಅಕ್ಷರ ಯಾವ ಥರ ಇದೆ ಹೇಗೆ ಬರಿಬೇಕು ಅಂತ ಜ್ಞಾಪಕ ಇರುತ್ತೆ. ಚ ಚ ಮತ್ತೆ ಡ ಟ ಚ ಇನ್ನೊಮ್ಮೆ ಬರೆದು ಬಿಡೋಣ. ಡ ಟ ಚ ಮತ್ತೆ ಮಕ್ಕಳೇ ಈ ಲೈನಲ್ಲಿ ಈ ಕೊನೆಯ ಕಾಲಮ್ ಇದೆಯಲ್ಲ ಇಲ್ಲಿ ನಿನ್ನೆ ಕಲಿತ ಹಿಂದಿನ ಕ್ಲಾಸಲ್ಲಿ ಕಲಿತ ಅಕ್ಷರಗಳನ್ನು ಒಮ್ಮೆ ಬರೆದು ಬಿಡೋಣ. ಮೊದಲು ಪ ನೆನಪಿದೆಯಾ ಪ ಬರೆಯೋದು ಪ ಇಲ್ಲಿ ಎರಡು ಲೈನ್ ಬಿಡ್ತೀನಿ ಇದು ಆಮೇಲೆ ಬರೀರಿ. ಪ ಇಲ್ಲಿ ಯ ಯ ಮತ್ತು ಎರಡು ಲೈನ್ ಬಿಡಿ ಇಲ್ಲಿ ಉ ಇದು ಉ ಇಲ್ಲಿ ಮುಂದೆ ಎರಡು ಲೈನಲ್ಲಿ ನೀವೇ ಬರೀರಿ. ಈ ಟದ ಕೆಳಗೆ ಒಂದು ಲೈನ್ ಬಿಟ್ಟು ಇದು ನಿಮ್ಮ ಎಚ್ ಎ ಹೋಮ್ ಅಸೈನ್ಮೆಂಟ್. ಇಲ್ಲಿ ಈ ಲೈನನ್ನು ಪೂರ್ಣ ಬರಿಬೇಕು ಚೆನ್ನಾಗಿ ಅಭ್ಯಾಸ ಮಾಡಬೇಕು. ಮಕ್ಕಳೇ ಈ ನಿಮ್ಮ ಸ್ನೇಹಿತರು ನಿಮಗೆ ಕಥೆಯನ್ನು ತೋರಿಸೋಕ್ಕೆ ತಯಾರಾಗಿ ನಿಂತಿದ್ದಾರೆ ಕಾಯ್ತಾ ಇದ್ದಾರೆ. ನೀವು ಕೂಡ ರೆಡಿಯಲ್ವಾ? ಯೇ ಬನ್ನಿ ಮತ್ತೆ ನೋಡೋಣ ಕಥೆಯನ್ನು. ಮಕ್ಕಳೇ ಇದೊಂದು ಉದಯದ ಸಮಯ. ಉದಯದ ಸಮಯ ಉದಯದ ಸಮಯ ಅಂದರೆ ಏನು? ಬೆಳಗಿನ ಸಮಯ, ಸೂರ್ಯ ಹುಟ್ಟುವ ಸಮಯ. ಈ ಸಮಯದಲ್ಲಿ ಪ್ರಕೃತಿಯಲ್ಲಿ ಏನೇನಾಗತ್ತೆ ನೋಡಿದ್ದೀರಾ? ಬೆಳಿಗ್ಗೆ ಬೇಗ ಎದ್ದು ಸೂರ್ಯ ಹುಟ್ಟುವ ವೇಳೆಗೆ ಒಂದಿನ ಹೊರಗೆ ಹೋಗಿ ನೋಡಿ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಹಕ್ಕಿಗಳ ಚಿಲಿಪಿಲಿ ನೋಡಿ ಹಕ್ಕಿಗಳು ತಮ್ಮ ಪದವನ್ನು ಶುರು ಮಾಡಿಬಿಟ್ಟಿವೆ. ಪದ ಅಂದರೆ ಮಕ್ಕಳೇ ವರ್ಡ್ ಅಂತಲೂ ಆಗತ್ತೆ, ಇನ್ನೊಂದು ಅರ್ಥ ಹಾಡು ಪದ್ಯ ಅಂತಲೂ ಆಗತ್ತೆ. ಈ ಬೆಳಗಿನ ಸಮಯದಲ್ಲಿ ಹಕ್ಕಿಗಳು ತಮ್ಮ ಪದವನ್ನು ಶುರು ಮಾಡಿಕೊಳ್ತವೆ. ಈ ಪದವನ್ನು ಹಾಡ್ತಾ ಹಾಡ್ತಾ ತಮ್ಮ ಕೆಲಸವನ್ನು ಶುರು ಮಾಡ್ತವೆ. ಈ ಉದಯದ ಸಮಯದಲ್ಲಿ ರಿಷಿ ಮತ್ತು ರಿಂಕಿ ಕೂಡ ತಮ್ಮ ಪಟವನ್ನು ಹಾರಿಸೋಕೆ ಅಂತ ಆಚೆ ಬರ್ತಾರೆ. ಅವರು ಹೀಗೆ ಪಟವನ್ನು ಹಾರಿಸ್ತಾ ಹಾರಿಸ್ತಾ ದಿನವೂ ಆಟವಾಡೋದು ಅವರ ಅಭ್ಯಾಸ. ಈ ಪಟವನ್ನು ಹಾರಿಸ್ತಾ ಹಾರಿಸ್ತಾ ಅವರು ಏನು ಮಾಡ್ತಾರೆ, ಒಂದು ಚಿಕ್ಕ ತೊರೆಯ ಬಳಿ ಬರ್ತಾರೆ. ಒಂದು ಸ್ವಲ್ಪ ಕಾಡಿದೆ, ಕಾಡಿನ ಮಧ್ಯೆ ಒಂದು ಚಿಕ್ಕ ತೊರೆ ಇದೆ, ಆ ತೊರೆಯ ಬಳಿ ಬರ್ತಾರೆ. ಅಲ್ಲಿ ಬಂದರೆ ಅವರಿಗೆ ತೊರೆ ಮತ್ತು ಕಾಡು ಎರಡನ್ನು ನೋಡಿ ಆಶ್ಚರ್ಯ ಮತ್ತು ಖುಷಿ ಎರಡೂ ಆಗತ್ತೆ. ಮಕ್ಕಳೇ ಈ ನೀರ ಬಳಿ ಪಕ್ಕದಲ್ಲಿ ಕಲ್ಲುಗಳನ್ನು ಕಾಣ್ತಿದ್ದೀರಲ್ಲ ನೀವು, ಅವು ಹೇಗಿದೆ? ಎಲ್ಲ ಒಂದೇ ಥರ ಒಂದೇ ಕಲ್ಲು ಥರ ಕಲ್ಲಾಗಿದೆಯಾ? ಇಲ್ಲ ಅಲ್ಲ, ಅವು ನೋಡಿ ಒಂದು ತುಂಬ ಕಲ್ಲುಗಳಿವೆ, ಒಂದ್ರ ಮೇಲೆ ಒಂದು ಒಂದ್ರ ಮೇಲೆ ಒಂದು ಈ ಥರ ಇವೆ ಅಲ್ಲ. ಇಲ್ಲಿ ನೋಡಿ ಹೇಗಿವೆ ಇಲ್ಲಿ ಕಲ್ಲು, ಆ ಕಡೆ ಈ ಕಡೆ ಎಲ್ಲ ಒಂದು ಕಲ್ಲು, ಚಿಕ್ಕ ಕಲ್ಲು ದೊಡ್ಡ ಕಲ್ಲು ಎಲ್ಲ ಒಂದ್ರ ಮೇಲೆ ಒಂದು ಇದೆಯಲ್ಲ. ಈ ಥರ ರಚನೆ ಅಥವಾ ಸ್ಟ್ರಕ್ಚರ್ಗೆ ನಾವು ಏನಂತೀವಿ, ಪದರ ಏನಂತೀವಿ, ನಾವು ಪದರ ಅಂತ ಹೇಳ್ತೀವಿ. ರಿಷಿ ಮತ್ತು ರಿಂಕಿ ಹಾಗೆ ಕಲ್ಲಿನ ಪದರದ ಮೇಲೆ ನಡ್ಕೊಂಡು ಬರ್ತಾ ಇರ್ತಾರೆ. ಆಗ ಅವರಿಗೆ ಇಲ್ಲೇನೋ ಕಾಣಿಸುತ್ತೆ. ಏನದು? ಇದು ಉಡ. ಉಡ ಅಂದರೆ ಮಕ್ಕಳೇ ನಾನು ಹೇಳಿದ್ದೀನಲ್ಲ ಮಾನಿಟರ್ ಲಿಜಾರ್ಡ್ ಅಂತ, ಅದು ಮಲ್ಕೊಂಡಿರತ್ತೆ ಪದರದ ಮೇಲೆ, ಕಲ್ಲಿನ ಪದರದ ಮೇಲೆ ಮಲ್ಕೊಂಡಿರತ್ತೆ. ಅದನ್ನು ನೋಡಿದ ರಿಷಿಗೆ ಗಾಬರಿ ಆಗತ್ತೆ, ಎದೆಯೆಲ್ಲ ಡವಡವಾ ಅಂತ ಹೊಡ್ಕೊಳ್ಳೋಕ್ಕೆ ಶುರುವಾಗತ್ತೆ. ಮಕ್ಕಳೇ ನಮಗೆ ಗಾಬರಿ ಅಥವಾ ಭಯ ಆದಾಗ ಗಮನಿಸಿದ್ದೀರಾ, ನಮ್ಮ ಎದೆ ಜೋರಾಗಿ ಹೊಡ್ಕೊಳ್ಳುತ್ತೆ. ಅದಕ್ಕೆ ನಾವೇನಂತೀವಿ, ಡವಡವಾ ಅಂತ ಹೇಳ್ತೀವಿ. ಇವಾಗ ಹೀಗೆ ಅವರು ಗಾಬರಿ ಪಟ್ಕೊಂಡಿದ್ದಾಗಲೇ ಈ ಕಲ್ಲಿನ ಪದರದ ನಡುವಿಂದ ಒಂದು
ಉರಗ ಬರುತ್ತೆ ಮಕ್ಕಳೇ. ಉರಗ ಅಂದರೆ ಹಾವು, ಅದೊಂದು ದುಷ್ಟ ಹಾವು. ಆ ಹಾವು ಎಲ್ಲರಿಗೂ ತೊಂದರೆ ಕೊಡೋದೇ ಅದ್ರ ಕೆಲಸ. ಪಾಪ ಮಲ್ಕೊಂಡಿರೋ ಉಡಕ್ಕೆ ಬಂದು ಕಚ್ಚೋಕೆ ನೋಡ್ತಾ ಇದೆ ಅಲ್ವಾ. ಆಗ ಉಡಕ್ಕೆ ಕೋಪ ಬರುತ್ತೆ, ಸ್ವಲ್ಪ ಹೊತ್ತು ಸುಮ್ಮನೆ ಮಲ್ಕೊಂಡಿರತ್ತೆ. ಆದರೆ ಮತ್ತೆ ಮತ್ತೆ ಹಾವು ಹಾಗೆ ಮಾಡಿದಾಗ ಉಡಕ್ಕೆ ತುಂಬ ಕೋಪ ಬರುತ್ತೆ. ಕೋಪ ಬಂದು ಏನು ಮಾಡುತ್ತೆ, ಅದು ತನ್ನ ಕಣ್ಣನ್ನು, ಕೆಂಪನ ಕಣ್ಣನ್ನು ಬಿಡತ್ತೆ. ಕಣ್ಣು ಬಿಟ್ಕೊಂಡು ನೋಡ್ತಾ ಇದೆ, ನೋಡಿ ಕೆಂಪಗಾಗ್ಬಿಟ್ಟಿದೆ ಕೋಪದಲ್ಲಿ ಕಣ್ಣು ಕೆಂಪಗಾಗಿದೆ. ಕಣ್ಣಿಗೆ ಇನ್ನೊಂದು ಹೆಸರು ಏನಂತೀವಿ ಮಕ್ಕಳೇ, ನಯನ. ಇಲ್ಲಿ ಕಾಣಿಸ್ತಾ ಇದೆಯಲ್ಲ ನಯನ ಅಂತ ಬರೆದಿರೋದು, ನಯನ ಅಂದರೆ ಕಣ್ಣು. ಉಡ ಕೋಪ ಮಾಡಿಕೊಂಡು ಕಣ್ಣು ಕೆಂಪಗೆ ಮಾಡಿ ಕಣ್ಣು ತೆರೆದು ನೋಡ್ತಾ ಇದೆ, ಯಾರು ತನಗೆ ಕಚ್ಚೋಕ್ಕೆ ಬರ್ತಿರೋದು ಅಂತ ಕಣ್ಣು ಬಿಟ್ಟು ನೋಡ್ತಾ ಇದೆ. ಆಗ ಹಾವು ಇನ್ನೂ ಕೋಪ ಬರುತ್ತೆ. ಹಾವು ಸುಮ್ಮನೆ ಕೋಪ ಮಾಡಿಕೊಂಡು ಉಡ ಮತ್ತು ಹಾವು ಇಬ್ಬರೂ ಏನು ಮಾಡ್ತಾರೆ, ಫೈಟಿಂಗ್ ಶುರು ಮಾಡ್ತಾರೆ. ಇಬ್ಬರು ಹೊಡೆದಾಡೋಕ್ಕೆ ಶುರು ಮಾಡ್ತಾರೆ. ನೋಡಿ ಹಾವು ಹೇಗೆ ಮಾಡ್ತಾ ಇದೆ ಅಲ್ಲ, ಜೋರಾಗಿ ಜಗಳ ಆಗುತ್ತೆ, ಇಬ್ಬರಿಗೂ ಹೊಡೆದಾಟ ಆಗುತ್ತೆ. ಆಮೇಲೆ ಉಡಕ್ಕೆ ಸಿಕ್ಕಾಪಟ್ಟೆ ಕೋಪ ಬಂದು ಏನು ಮಾಡುತ್ತೆ, ಕೋಪ ಬಂದು ಹಾವನ್ನು ನುಂಗಿಬಿಡತ್ತೆ. ನೋಡಿ ಹಾವನ್ನು ತಿಂದುಬಿಟ್ಟಿದೆ ಅಲ್ವಾ, ಕೋಪ ಬಂದು ಹಾವನ್ನು ತಿಂದುಬಿಟ್ಟಿರತ್ತೆ. ಮಕ್ಕಳೇ ಉಡದ ಆಹಾರ ಹೀಗೆ ಹಾವು, ಚೇಳು, ಹಲ್ಲಿ ಈ ಥರ ಇರುತ್ತಲ್ವ, ಚಿಕ್ಕ ಚಿಕ್ಕ ಪ್ರಾಣಿಗಳೆಲ್ಲ ಇರುತ್ತಲ್ವ, ಅದು ಅವೇ ಉಡದ ಆಹಾರ. ಅದಕ್ಕೆ ಕೋಪನು ಬಂತು ಉರಗದ ಮೇಲೆ, ಹಾಗೂ ಹಸುವೇನೂ ಆಗಿತ್ತಲ್ಲ. ಇದು ಈ ಉರಗ ತನ್ನ ಮಾತು ಕೇಳೋದಿಲ್ಲ, ಈ ಹಾವು ಯಾರ ಮಾತು ಕೇಳೋದಿಲ್ಲ ಅಂತ ಅಂತೂ ಏನು ಮಾಡ್ತು, ಅದನ್ನು ಬಾಯಿಂದ ನುಂಗಿಬಿಡ್ತು, ತಿಂದುಬಿಡ್ತು ಅಲ್ವಾ. ಹೀಗೆ ತಿಂದುಬಿಟ್ಟು ನೋಡಿ ಇವಾಗ ಹೊಟ್ಟೆ ಹೆಂಗಾಗಿದೆ, ಉರಗದ ಉಡದ್ದು ಹೊಟ್ಟೆ ಹೇಗಾಗಿದೆ. ಹೊಟ್ಟೆಗೆ ಏನಂತೀವಿ ನಾವು, ಉದರ. ಉದರ ಅಂದರೆ ಮಕ್ಕಳೇ ಹೊಟ್ಟೆ ಅಂತ. ಉಡದ ಹೊಟ್ಟೆ ನೋಡಿ ಹಾವನ್ನು ನುಂಗಿದ್ದಕ್ಕೆ ಎಷ್ಟು ದೊಡ್ಡದಾಗಿದೆ ಅಲ್ಲ. ನೋಡಿ ಉಡ ಏನು ಮಾಡಿದೆ, ಹೊಟ್ಟೆ ಡುಮ್ಮ ಮಾಡಿಕೊಂಡು ಇವಾಗ ಮಲಗಿದೆ ಅಲ್ವಾ. ಹೀಗೆ ಸ್ವಲ್ಪ ಸಮಯದ ನಂತರ ಹೊಟ್ಟೆಯಲ್ಲಿದ್ದ ಉರಗ ಪಚನವಾಗತ್ತೆ, ಅಂದರೆ ಜೀರ್ಣವಾಗಿರತ್ತೆ. ಅಂದರೆ ಜೀರ್ಣ ಅಂದರೆ ಏನು ಮಕ್ಕಳೇ, ಅರಗುವಿಕೆ. ಪಚನ ಅಂದರೆ ಜೀರ್ಣವಾಗೋದು. ನಾವು ಏನಾದರೂ ಆಹಾರ ತಿಂದರೆ ಅದು ಜೀರ್ಣ ಆಗತ್ತಲ್ವ, ಹಾಗೆ ಉಡದ ಆಹಾರನೂ ಕೂಡ, ಉಡದ ಆಹಾರ ಏನಾಗಿತ್ತು ಇವತ್ತು, ಉರಗ. ಉರಗನೂ ಕೂಡ ಪಚನವಾಯಿತು, ಅದರ ಹೊಟ್ಟೆಯಲ್ಲೇ ಪಚನವಾಯಿತು. ಮಕ್ಕಳೇ ಇವತ್ತಿನ ಕಥೆಯಲ್ಲಿ ನಿಮಗೆ ಏನು ಗೊತ್ತಾಯಿತು, ಇವತ್ತಿನ ಕಥೆಯಲ್ಲಿ ಆ ಉರಗ ಉಡಕ್ಕೆ ಸುಮ್ಮನೆ ತೊಂದರೆ ಕೊಡ್ತು, ಕಷ್ಟ ಕೊಡ್ತಾ ಇತ್ತು ಅಲ್ವಾ. ಆದರೆ ಆಮೇಲೆ ಏನಾಯಿತು, ತಾನೇ ಕಷ್ಟದಲ್ಲಿ ಸಿಕ್ಕಾಕೊಂತು. ನೆನಪಿಡಿ ಮಕ್ಕಳೇ, ನಾವು ಬೇರೆಯವರಿಗೆ ಕೆಟ್ಟದ್ದನ್ನು ಮಾಡಿದ್ರೆ, ತೊಂದರೆ ಕೊಟ್ಟರೆ, ಒಂದಲ್ಲ ಒಂದು ದಿನ ಖಂಡಿತವಾಗಿಯೂ ನಾವು ಕೂಡ ತೊಂದರೆಯಲ್ಲಿ ಸಿಕ್ಕೋತೀವಿ, ನಮಗೂ ಕೂಡ ಕೆಟ್ಟ ಪರಿಸ್ಥಿತಿ ಬಂದೇ ಬರುತ್ತೆ. ಆದ್ದರಿಂದ ಮಕ್ಕಳೇ ನಾವು ಕೆಟ್ಟದ್ದನ್ನು ಯೋಚನೆನೂ ಮಾಡದೆ ಒಳ್ಳೆಯದನ್ನೇ ಎಲ್ಲರಿಗೂ ಮಾಡ್ತಾ ಚೆನ್ನಾಗಿರೋಣ, ಖುಷಿಯಾಗಿರೋಣ, ಮತ್ತಷ್ಟು ಕಥೆಯನ್ನು ಕೇಳ್ತಾ ಇರೋಣ, ನೀತಿಯನ್ನು ಕಲಿತಾ ಇರೋಣ. ಮತ್ತೆ ಸಿಗೋಣ. ಜೈ ಗುರುದೇವ್.